ಪ್ರಿಯ ವೀಕ್ಷಕರ, ವೆಲ್ಕಮ್ ಟು ಫಾರೆಸ್ಟ್ ಅಂಡ್ ನೇಚರ್ ಟಿವಿ. ನಾನು ನಿಮ್ಮ ನವೀನ್ ಮರಳವಾಡಿ. ಅದು ಸದ್ದೆ ಮಾಡಿದ ಸ್ಪೆಷಲ್ ಬೈಕ್, ಹೊಗೆ ಅಂತೂ ಉಗುಳುವುದೇ ಇಲ್ಲ, ಪೆಟ್ರೋಲ್ ಅಂತೂ ಬಿಡವೇ ಬೇಡ. ಕೇವಲ ಸೌರಶಕ್ತಿಯಿಂದ ಓಡುವ ವಿನೂತನ ಬೈಕ್ ಕಳೆದೆರಡು ತಿಂಗಳಿನಿಂದ ಸದ್ದು ಮಾಡದೆ ಕುದುರೆಮುಖದ ದಟ್ಟ ಕಾನನದಲ್ಲಿ ಮಧ್ಯೆ ಓಡಾಡುತ್ತಿದೆ. ಕಲ್ಲು ಮುಳ್ಳಿನ ದಾರಿಯಲ್ಲಿ ಉಬ್ಬು ತಗ್ಗು ರಸ್ತೆಗಳ ನಡುವೆ ಸರಾಗವಾಗಿ ಸಂಚರಿಸಲಿದೆ. ಕುದುರೆಮುಖ ಪಶ್ಚಿಮ ಘಟ್ಟದ ದಟ್ಟ ಕಾನನ, ಗಿರಿ ಶಿಖರಗಳಿಂದ ಕೂಡಿದ ಸುಂದರ ಪ್ರಕೃತಿ. ಈ ಕಾಡಿನ ಕಲ್ಲು ಮುಳ್ಳಿನ ಮಧ್ಯೆ ನಡೆಯೋದೇ ಕಷ್ಟ. ಹೀಗಿದ್ರೂ ಈ ಕಾಡಿನಲ್ಲಿ ಸ್ಪೆಷಲ್ ಬೈಕ್ ಒಂದು ಕಳೆದ ಎರಡು ತಿಂಗಳಿನಿಂದ ಸದ್ದಿಲ್ಲದೆ ಸುದ್ದಿ ಮಾಡುತ್ತಿದೆ. ಹೌದು, ಇದು ಸುರತ್ಕಲ್ನ NITKಯ ಸೆಂಟರ್ ಫಾರ್ ಸಿಸ್ಟಮ್ ಡಿಸೈನ್ ತಂಡ ರೆಡಿ ಮಾಡಿದ ಸೋಲಾರ್ ಬೈಕ್. ಈ ಬೈಕ್ ಹೆಸರು ವಿದ್ ಯುಗ್ 4.0. ಹಾಗಾದ್ರೆ ಈ ಬೈಕ್ನ ವಿಶೇಷತೆ ಏನು ಅಂತ ನೋಡುವುದಾದ್ರೆ, ಬೈಕ್ಗೆ ಪೆಟ್ರೋಲ್ ಹಾಗೂ ಡೀಸೆಲ್ ಅಗತ್ಯವಿಲ್ಲ, ಸೋಲಾರ್ ಶಕ್ತಿಯಿಂದ ಓಡಾಡುತ್ತದೆ ಈ ಬೈಕ್. ವಿದ್ಯುಗ್ ಬೈಕ್ಗೆ ಸ್ಟ್ರೋಕ್ ಇಂಜಿನ್ ಇಲ್ಲ, ಕೆಟ್ಟ ಮಾಲಿನ್ಯವೂ ಇಲ್ಲ, ಹೊಗೆಯನ್ನು ಉಗುಳಲ್ಲ. ಗಂಟೆ ಚಾರ್ಜ್ ಮಾಡಿದರೆ 70 ಕಿಲೋಮೀಟರ್ ಮೈಲೇಜ್, 80 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಹುದು. ಈ ವಿನೂತನ ಬೈಕ್ಗೆ ಪೆಟ್ರೋಲ್ ಡೀಸೆಲ್ ಅಗತ್ಯವಿಲ್ಲ, ಯಾಕೆಂದರೆ ಇದು ಸೋಲಾರ್ ಶಕ್ತಿಯಿಂದ ಓಡಾಡುತ್ತದೆ. ಈ ಬೈಕ್ಗೆ ಸ್ಟ್ರೋಕ್ ಇಂಜಿನ್ ಇಲ್ಲ, ಹೀಗಾಗಿ ಕಾಡು ಪ್ರಾಣಿಗಳಿಗೆ ಕಿರಿಕಿರಿಯಾಗುವ ಸದ್ದು ಮಾಡುವುದಿಲ್ಲ, ಅಲ್ಲದೆ ಕೆಟ್ಟ ಮಾಲಿನ್ಯವೂ ಇಲ್ಲ, ಹೊಗೆಯನ್ನು ಉಗುಳಲ್ಲ. ಈ ಬೈಕ್ಗೆ 3 ಗಂಟೆ ಚಾರ್ಜ್ ಮಾಡಿದರೆ 70 ಕಿಲೋಮೀಟರ್ ಮೈಲೇಜ್ ನೀಡುತ್ತದೆ, ಅಲ್ಲದೆ 80 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯ ಹೊಂದಿದೆ. ಇನ್ನು ಇದನ್ನು ತಯಾರಿಸಲು 1.5 ಲಕ್ಷ ಖರ್ಚಾಗಿದೆಯಂತೆ. ಈ ಬೈಕನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಬಳಸುತ್ತಿದ್ದಾರೆ. ಕುದುರೆಮುಖ ಅಭಯಾರಣ್ಯದ ಕಲ್ಲು ಮುಳ್ಳಿನ ದಾರಿಯಲ್ಲಿ ಉಬ್ಬು ತಗ್ಗು ರಸ್ತೆಗಳ ನಡುವೆ ಈ ಬೈಕ್ ಸರಾಗವಾಗಿ ಸಂಚರಿಸಲಿದೆ. ಬ್ಯಾಟರಿ ಚಾರ್ಜ್ ಮಾಡೋಕ್ಕೆ 3 ಚಾರ್ಜರ್ ಯೂನಿಟ್ ಇದೆ. ಮೊಬೈಲ್ಗೆ ವಾಕೆಟ್ ಹಾಕಿ ಚಾರ್ಜಿಂಗ್ ವ್ಯವಸ್ಥೆ ಇದರಲ್ಲಿದೆ, ಅಲ್ಲದೆ ದಾಖಲೆ ಪತ್ರ ಇಡೋದಕ್ಕೆ ವಾಟರ್ ಪ್ರೂಫ್ ಬಾಕ್ಸ್ ಕೂಡ ಇದೆ. ಬೈಕ್ ಇಬ್ಬಂದಿಯ ಎರಡು ಕಡೆಗಳಲ್ಲಿ ನೀರಿನ ಟ್ಯಾಂಕ್ಗಳನ್ನು ಇಡಬಹುದಾಗಿದೆ. ಅಗತ್ಯವಿದ್ದಾಗ ಹೆಡ್ಲೈಟನ್ನು ಟಾರ್ಚ್ ಲೈಟ್ನಂತೆ ಬಳಸುವುದಕ್ಕೂ ವ್ಯವಸ್ಥೆ ಮಾಡಲಾಗಿದೆ. ಅರಣ್ಯ ಅಧಿಕಾರಿಗಳು, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಈ ಬೈಕ್ ಓಡಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಕರ್ಕಶ ಶಬ್ದ ಮಾಡಿಕೊಂಡು ಕಾಡು ಪ್ರಾಣಿಗಳಿಗೆ ಕಿರಿಕಿರಿಯಾಗುವ ಮಾಡುತ್ತಾ ಓಡಾಡುವ ಬೈಕ್ ಮಧ್ಯೆ ವಿದ್ಯುಗ್ ಬೈಕ್ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೈಕ್ಗಳನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗೆ ಒದಗಿಸುವ ಬಗ್ಗೆ ಯೋಜನೆ ನಡೆಯುತ್ತಿದೆ.